ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿ ಟಿ 2022 ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗಳು ಕೇಳ್ತಾ ಇದ್ದಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವಾಗ ಅಂತ. ಇಲ್ಲಿ ಕೋರ್ಟ್ ಆದೇಶದ ಪ್ರಕಾರ ನಿಮಗೆ ಇನ್ನೂ ಕೂಡ ಕೌನ್ಸಿಲಿಂಗ್ ಪ್ರಾರಂಭವಾಗಕ್ಕೆ ಪರ್ಮಿಷನ್ನ ಪ್ರೊವೈಡ್ ಮಾಡಿಲ್ಲ, ನಿಮ್ಮದು ಇನ್ನೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಆಗಿಲ್ಲ. ಈಗ ನಿಮಗೆ ಗೊತ್ತಿರೋ ಪ್ರಕಾರ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಪರ್ಮಿಷನ್ ತಗೊಂಡಿದ್ದಾರೆ. ಇಲ್ಲಿ ನಿಮಗೆ ಕೋರ್ಟಿಗೆ ಹೋಯಿತು, ಅಲ್ಲಿ ಕೋರ್ಟವರು ಮನೆ ನ್ಯಾಯಾಲಯ ಕೂಡ ಆದೇಶ ಹೊರಡಿಸ್ತು, ಅದ್ರ ಬಗ್ಗೆ ಕೂಡ ತಿಳಿಸ್ಕೊಂಡಿದ್ದೀನಿ. ಆದರೆ ಇಲ್ಲಿ ನೋಡೋದಾದರೆ ದಾಖಲೆ ಪರಿಶೀಲನೆ ಅರ್ಜಿದಾರರ ವಿದ್ಯಾರ್ಥಿಗಳ ಹಕ್ಕು ಮತ್ತು ವಾದಕ್ಕೆ ತೊಂದರೆ ಉಂಟು ಮಾಡುವಂತಿರಬಾರದು, ಇದು ನ್ಯಾಯಾಲಯದ ಮುಂದಿನ ಆದೇಶಕ್ಕೆ ಒಳಪಟ್ಟಿರುತ್ತದೆ ಎಂದು ಸ್ಪಷ್ಟಪಡಿಸುತ್ತದೆ ನ್ಯಾಯಾಲಯ. ಅಲ್ಲಿ ಏನು ಹೇಳಿದ್ದಾರೆ ಅಂದರೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಪರ್ಮಿಷನನ್ನು ಪ್ರೊವೈಡ್ ಮಾಡಿದ್ದಾರೆ, ಇದು ನ್ಯಾಯಾಲಯದ ಮುಂದಿನ ಆದೇಶಕ್ಕೆ ಒಳಪಟ್ಟಿರುತ್ತದೆ ಎಂದು ಸ್ಪಷ್ಟಪಡಿಸುತ್ತಿಲ್ಲದೆ ಮುಂದಿನ ವಿಚಾರಣೆಯ ಒಳಗೂ ಅರ್ಜಿಗೆ ಆಕ್ಷೇಪಣೆ ಇದ್ದರೆ ಕಲಿಸುವಂತೆ ಕೆಎಗೆ ಸೂಚನೆ ನೀಡಿದ್ದಾರೆ. ವಿಚಾರಣೆಯನ್ನು ಆಗಸ್ಟ್ 18ಕ್ಕೆ ಮುಂದೂಡಿಕೆ ಮಾಡಿದ್ದಾರೆ. ಆಗಸ್ಟ್ 18 ಮಧ್ಯಾಹ್ನ 2:30 ಮುಂದೂಡಿಕೆ ಮಾಡಿದ್ದಾರೆ. ಇಲ್ಲಿ ನಿಮಗೆ ವಿದ್ಯಾರ್ಥಿಗಳಿಗೆ ಏನು ಕೇಳ್ತಿದ್ರು ಅಂದರೆ ಇಲ್ಲಿ ಯಾವುದೇ ರೀತಿ ನಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಸದ್ಯಕ್ಕೆ ಮನೆ ನ್ಯಾಯಾಲಯ ಕೂಡ ಪರ್ಮಿಷನನ್ನು ಪ್ರೊವೈಡ್ ಮಾಡಿದೆ. ಪರ್ಮಿಷನ್ ಅನ್ವಯ ಸಿಇಟಿ ಅಥವಾ ಕೆಇಎ ಡಿಪಾರ್ಟ್ಮೆಂಟ್ ಅವರು ಇವತ್ತೇ ನೋಟಿಫಿಕೇಷನ್ ಹೊರಡಿಸ್ಬೇಕಿತ್ತು, ಇನ್ನೂ ಕೂಡ ಹೊರಡಿಸಿಲ್ಲ. ಇನ್ನೂ ಕೂಡ ಹತ್ತು ಗಂಟೆಗೂ ಟೈಮ್ ಇದೆ. ಇವತ್ತೇ ಮೋಸ್ಟ್ಲಿ ಪ್ರಾಬಬಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನೋಟಿಫಿಕೇಷನ್ ಹೊರಡಿಸ್ಬೋದು, ಇಲ್ಲಾಂದರೆ ನಾಳೆ ಖಂಡಿತ ನಾಳೆ ನಾಡಿದ ಒಳಗಡೆ ಖಂಡಿತ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನೋಟಿಫಿಕೇಷನ್ ಹೊರಡಿಸ್ಬೋದು. ದಯವಿಟ್ಟು ವಿದ್ಯಾರ್ಥಿಗಳು ವೆಯ್ಟ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ಸನ್ನು ಅರೇಂಜ್ ಮಾಡ್ಕೊಳ್ಳಿ. ಇನ್ನು ಮೋಸ್ಟ್ಲಿ ರ್ಯಾಂಕಿಂಗ್ ಆಧಾರದ ಮೇಲೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಕೂಡ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಇದು ರ್ಯಾಂಕಿಂಗ್ ಮೇಲೆ ಮಾಡೋಕ್ಕೆ ಸಾಧ್ಯ. ಅದೇ ನೈಜ ಕೌನ್ಸಿಲಿಂಗ್ ಪ್ರಕ್ರಿಯೆ ಆರಂಭವಾಗಿಲ್ಲ, ಆರಂಭವಾಗ ಕೂಡ ಪರ್ಮಿಷನ್ ಪ್ರೊವೈಡ್ ಮಾಡಿಲ್ಲ. ಅಂದರೆ ಕೌನ್ಸಿಲಿಂಗ್ ಆರಂಭವಾಗಕ್ಕೆ ಯಾವುದೇ ರೀತಿ ಪರ್ಮಿಷನ್ ಕೂಡ ಪ್ರೊವೈಡ್ ಮಾಡಿಲ್ಲ ಅಂತೇಳಿ ತಿಳಿಸಿದ್ದಾರೆ. ಸರ್ಕಾರ ಹೊರಡಿಸುವ ಆದೇಶ ಕಾನೂನು ಬಾಹಿರವಾಗಿದ್ದು, ಗೌರ್ಮೆಂಟ್ ಆರ್ಡರ್ ಮಾಡಿದೆಯಲ್ಲ ಅದು ಕಾನೂನು ಬಾಹಿರವಾಗಿದೆ ಅಂತೇಳಿ ಇಲ್ಲಿ ಕೋರ್ಟ್ ಅವರು ಸ್ಪಷ್ಟನೆ ಮಾಡಿದ್ದಾರೆ. ಇದು ಇವತ್ತಿನ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.